ನಮಸ್ಕಾರ ವೆಲ್ಕಮ್ ಟು ಕಾವ್ಯಾಸ್ ಕುಕ್ಕಿಂಗ್ ಚಾನೆಲ್ ಮನೆಯಲ್ಲಿ ಮಕ್ಕಳಾಗಲಿ ದೊಡ್ಡವರಾಗಲಿ ದಿಢೀರಾಗಿ ಏನಾದರೂ ಸ್ವೀಟ್ ತಿನ್ನಬೇಕು ಅಂತ ಅನ್ನಿಸ್ದಾಗ ಅರ್ಧ ಗಂಟೆ ಇಪ್ಪತ್ತು ನಿಮಿಷ ಎಲ್ಲ ಮಾಡಬೇಕಾಗತ್ತೆ ಅಂತ ಯೋಚನೆ ಮಾಡ್ತಿದ್ದೀರಾ ಹಾಗಾದರೆ ಇವತ್ತಿನ ವಿಡಿಯೋದಲ್ಲಿ ಒಂದು ಎರಡರಿಂದ ಮೂರು ನಿಮಿಷದೊಳಗಡೆ ಬಾಯಲ್ಲಿಟ್ಟರೆ ಕರ್ಗೋಗೋ ಅಂತ ಹಾಲು ಕೋವನ ಯಾವ ರೀತಿ ಮಾಡೋದಂತ ನೋಡ್ಕೊಳ್ಳೋಣ ಈ ಹಾಲು ಕೋವಾ ಮಾಡೋದಕ್ಕೆ ನಾನಿಲ್ಲಿ ಒಂದು ಕಪ್ ಆಗುವಷ್ಟು ಹುರ್ಗಡ್ಲೆ ತೊಗೋತಾ ಇದ್ದೀನಿ ಇನ್ ಕೇಸ್ ಹುರಗಡ್ಲೆ ಸ್ವಲ್ಪ ಮೆತ್ತಗಿತ್ತು ಅಂತ ಏನಾದರೂ ಇದ್ದರೆ ಒಂದು ಸ್ವಲ್ಪ ಫ್ರೈ ಮಾಡ್ಕೊಳ್ಳಿ ಡ್ರೈ ರೋಸ್ಟ್ ಮಾಡ್ಕೊಳ್ಳಿ ಇದು ಚೆನ್ನಾಗಿತ್ತು ಹಾಗಾಗಿ ನಾನು ಹಾಗೇ ಏನು ಹುರಿದೇ ಸೇರಿಸ್ತಾ ಇದ್ದೀನಿ ಮಿಕ್ಸರ್ ಜಾರಿಗೆ ಇವಾಗ ಇದಕ್ಕೆ ಸಿಹಿಗೆ ತಕ್ಕಷ್ಟು ಸಕ್ಕರೆನ ಸೇರಿಸಬೇಕು ಒಂದು ಕಪ್ ಹುರಗಡ್ಲೆಗೆ ಒಂದು ಅಷ್ಟೇ ಸಕ್ಕರೆ ಬೇಕಾಗುತ್ತೆ ಸಕ್ಕರೆ ತುಂಬ ಸ್ವೀಟ್ ತಿನ್ನೋರು ಇನ್ನೊಂದು ಸ್ವಲ್ಪ ಜಾಸ್ತಿನ ಸಹ ಸೇರಿಸ್ಕೋಬೋದು ಇಲ್ಲ ಮುಕ್ಕಾಲು ಕಪ್ ಮಾತ್ರ ಸಹ ಹಾಕೋಬೋದು ಒಂದು ಕಪ್ ಮೆಷರ್ಮೆಂಟ್ಗೆ ಒಂದು ಕಪ್ ಆಗೋಷ್ಟು ಸಕ್ಕರೆ ಕರೆಕ್ಟಾಗಿ ಹದವಾಗಿರುತ್ತೆ ಸ್ವೀಟು ಇವಾಗ ಸಕ್ಕರೆನೂ ಸಹ ಹುರ್ಗಡ್ಲೆ ಒಟ್ಟಿಗೆ ನಾನು ಸೇರಿಸ್ತಾ ಇದ್ದೀನಿ ಫ್ಲೇವರ್ಗೆ ಕಾಲು ಚಮಚ ಆಗುವಷ್ಟು ಏಲಕ್ಕಿ ಪುಡಿ ಅಥವಾ ಒಂದು ಎರಡು ಏಲಕ್ಕಿನ ಹಾಗೇನೂ ಸಹ ಸೇರಿಸ್ಕೊಂಡ್ರೂ ಆಗುತ್ತೆ ಇದನ್ನ ಫೈನ್ ಆಗಿ ಪೌಡರ್ ಮಾಡ್ಕೋಬೇಕು ನೋಡಿ ಇವಾಗ ಫೈನ್ ಪೌಡರ್ ಮಾಡಿದ್ದೀನಿ ನೀವು ಬೇಕಾದರೆ ಸಪ್ರೇಟ್ ಆಗು ಸಹ ಹುರ್ಗಡ್ಲೆ ಸಪ್ರೇಟ್ ಸಕ್ಕರೆ ಸಪ್ರೇಟಾಗಿ ಪೌಡರ್ ಮಾಡಿ ಮಿಕ್ಸ್ ಮಾಡ್ಕೋಬಹುದು ಈ ರೀತಿ ಒಟ್ಟಿಗೆ ಹಾಕಿದ್ರೆ ಬೇಗ ಆಗುತ್ತೆ ನೋಡಿ ಈ ರೀತಿ ಫೈನಾಗಿ ಪೌಡರ್ ಮಾಡ್ಕೋಬೇಕು ಇವಾಗ ಇದನ್ನು ಕಲಸೋದಕ್ಕೆ ತುಪ್ಪ ರೆಡಿ ಮಾಡ್ಕೋತಾ ಇದ್ದೀನಿ ನಾನಿಲ್ಲಿ ಅರ್ಧ ಕಪ್ ಕಪ್ಪಾಗೋಷ್ಟು ತುಪ್ಪ ತೊಗೊಂಡಿದ್ದೀನಿ ಒಂದು ಕಪ್ ಹುರ್ಗಡ್ಲೆಗೆ ಅರ್ಧ ಕಪ್ ತುಪ್ಪ ಬೇಕಾಗುತ್ತೆ ತುಪ್ಪ ಸ್ವಲ್ಪ ಮರಳು ಮರಳಾಗಿರುತ್ತಲ್ವ ಹಾಗಾಗಿ ಇದನ್ನು ಜಸ್ಟ್ ಕರ್ಗಿಸ್ಕೋಬೇಕು ಅಷ್ಟೇ ತುಪ್ಪನ ಯಾವುದೇ ಕಾರಣಕ್ಕೂ ಬಿಸಿ ಮಾಡಿ ಬಿಸಿ ಬಿಸಿ ತುಪ್ಪಕ್ಕೆ ನೀವು ಸಕ್ಕರೆ ಹುರ್ಗಡ್ಲೆ ಪೌಡರ್ ಸೇರಿಸಬಾರ್ದು ಜಸ್ಟ್ ಇದು ಮೆಲ್ಟ್ ಆಗೋವರೆಗೆ ಮಾತ್ರ ಬಿಸಿ ಮಾಡ್ತಾ ಇದ್ದೀನಿ ಅಷ್ಟೇನೆ ನೋಡಿ ಸಲ ಈ ರೀತಿ ತುಪ್ಪ ಪೂರ್ತಿಯಾಗಿ ಕರಗ್ತಿದ್ದ ಹಾಗೆ ಸ್ಟವ್ನ ಆಫ್ ಮಾಡಿಬಿಡ್ಬೇಕು ಒಂದು ಹತ್ತರಿಂದ ಹದಿನೈದು ಸೆಕೆಂಡು ಟೈಮ್ ಹಿಡಿಯೋದಿಲ್ಲ ಇದು ತುಪ್ಪ ಕರಗಲಿಕ್ಕೆ ಹಾಗೆಯೇ ತುಪ್ಪ ಬೆಚ್ಚಗೂ ಇರೋದಿಲ್ಲ ಅಷ್ಟು ಮಾತ್ರ ಇರುತ್ತೆ ತುಪ್ಪ ಬಿಸಿನೂ ಆಗಲ್ಲ ಬೆಚ್ಚಗೂ ಆಗಲ್ಲ ಇನ್ ಕೇಸ್ ತುಂಬ ತುಪ್ಪ ಬಿಸಿ ಆಗೋಗಿದೆ ಅಂದರೆ ಒಂದು ಸ್ವಲ್ಪ ಹೊತ್ತು ಹಾಗೇ ಬಿಡಿ ಸ್ವಲ್ಪ ತಣ್ಣಗಾದ ನಂತರ ಈ ಪೌಡರ್ನ ಸೇರಿಸ್ಕೊಳ್ಳಿ ನಾನಿಲ್ಲಿ ಜಸ್ಟ್ ಮೆಲ್ಟ್ ಆಗೋವರೆಗೆ ಮಾತ್ರ ನಾನು ಬಿಸಿ ಮಾಡಿರೋದ್ರಿಂದ ಬೆಚ್ಚಗಿತ್ತು ಅಷ್ಟೇ ಸೊ ಅದಕ್ಕೇನೆ ನಾನು ಈ ಮಿಕ್ಸ್ಚರ್ನ ಆ್ಯಡ್ ಮಾಡಿದ್ದೀನಿ ಹುರ್ಗಡ್ಲೆ ಹಾಗೆ ಸಕ್ಕರೆ ಪೌಡರ್ನ ಈ ರೀತಿ ನೀಟಾಗಿ ಮಿಕ್ಸ್ ಮಾಡ್ತಾ ಹೋಗಬೇಕು ತುಪ್ಪದೊಂದಿಗೆ ಅದು ನೀಟಾಗಿ ಹದವಾಗಿ ಹೊಂದ್ಕೊಳ್ಳುತ್ತೆ ಒಂದು ಕಪ್ ಹುರಗಡಲೆ ಪುಡಿಗೆ ಅರ್ಧ ಕಪ್ ಆಗುವಷ್ಟು ತುಪ್ಪ ಬೇಕಾಗುತ್ತೆ ಜಾಸ್ತಿ ತುಪ್ಪ ಆಯಿತು ಅಂತ ಅಂದವರು ಸ್ವಲ್ಪ ಬೇಕಾದ್ರೆ ಸ್ವಲ್ಪ ಪ್ರಮಾಣದಲ್ಲೂ ಹಾಕೋಬಹುದು ಆದರೆ ಪೀಸಸ್ ಮಾಡಬೇಕಾದ್ರೆ ತುಂಬ ಪುಡಿ ಪುಡಿ ಆದಂಗೆ ಆಗುತ್ತೆ ಹಾಗಾಗಿ ಅರ್ಧ ಕಪ್ ತುಪ್ಪ ಬೇಕಾಗುತ್ತೆ ಇವಾಗ ಹಾಲ್ಕೋವನ್ನ ಸೆಟ್ ಮಾಡಲಿಕ್ಕೆ ನಾನೊಂದು ಕೇಕ್ ಟ್ರೇಗೆ ಬಟರ್ ಪೇಪರ್ನ ಹಾಕಿ ರೆಡಿ ಮಾಡಿಟ್ಟಿದ್ದೀನಿ ಗ್ರೀಸ್ ಏನೂ ಮಾಡಿಲ್ಲ ಜಸ್ಟ್ ಬಟರ್ ಪೇಪರ್ ಹಾಕಿದ್ದೀನಿ ಅಷ್ಟೇ ಇವಾಗ ಈ ಮಿಕ್ಸ್ಚರ್ನ ಹಾಕಿ ನೀಟಾಗಿ ಲೆವೆಲ್ ಮಾಡಿ ಸ್ಪ್ರೆಡ್ ಮಾಡ್ತಾಯಿದ್ದೀನಿ ಇದೇ ರೀತಿ ಟ್ರೇನಲ್ಲೇ ಹಾಕಬೇಕು ಅಂತೇನಿಲ್ಲ ತಟ್ಟೆಗೂ ಸಹ ಹಾಕಿ ನೀವು ಬರ್ಫಿ ಕಟ್ ಮಾಡೋ ತರ ಕಟ್ ಮಾಡಬಹುದು ನಾನಿಲ್ಲಿ ಸ್ವಲ್ಪ ದಪ್ಪ ದಪ್ಪ ಪೀಸಸ್ ಬರಲಿ ಅಂಗಡಿಗಳಲ್ಲೆಲ್ಲ ಸಿಕ್ತಿತ್ತು ನೋಡಿ ಐವತ್ತು ಪೈಸಾಗೆ ಯಾವ ರೀತಿ ದಪ್ಪ ದಪ್ಪ ಸ್ಕ್ವೇರ್ ಪೀಸ್ ಸಿಕ್ತಿತ್ತು ನೋಡಿ ಆ ರೀತಿ ಪೀಸಸ್ ಬರಲಿ ಅಂತ ಹೇಳಿ ನಾನು ಈ ರೀತಿ ಚಿಕ್ಕದಾಗಿರೋ ಸ್ಕ್ವೇರ್ ಕೇಕ್ ಟಿನ್ಗೆ ನಾನು ಹಾಕಿ ರೆಡಿ ಮಾಡಿದ್ದೀನಿ ನೀಟಾಗಿ ಇದು ಸ್ಪ್ರೆಡ್ ಮಾಡ್ಕೊಂಡಿದ್ದೀನಿ ಇವಾಗ ಇದನ್ನ ನಿಮಗೆ ಯಾವ ಸೈಜ್ ಬೇಕೋ ಆ ಸೈಜ್ ಗೆ ಸುಮ್ಮನೆ ರೀತಿ ಮಾರ್ಕ್ ಮಾಡ್ಕೊಳ್ಳಿ ಅಷ್ಟೇ ಸೊ ದಟ್ ಇದು ಸೆಟ್ ಆದ ನಂತರ ನಮಗೆ ಕಟ್ ಮಾಡ್ಲಿಕ್ಕೆ ಈಸಿ ಆಗುತ್ತೆ ಮಾರ್ಕ್ ಮಾಡಿ ಇಟ್ಕೊಂಡ್ರೆ ಮೊದಲೇ ಬೇಗನು ಸಹ ಸೆಟ್ ಆಗುತ್ತೆ ಈ ರೀತಿ ನಾವು ಸ್ಪ್ರೆಡ್ ಮಾಡ್ಕೊಂಡಿದ ನಂತರ ಒಂದು ಒಂದು ನಿಮಿಷ ಅಥವಾ ಎರಡು ನಿಮಿಷ ಫ್ರಿಡ್ಜಲ್ಲಿ ಇಟ್ಟರೆ ಸಾಕು ಸೆಟ್ ಆಗಿಬಿಡುತ್ತೆ ಬೇಗ ಅಥವಾ ಫ್ರಿಜ್ ಇಲ್ಲ ಅಂದರೆ ಹೊರಗಡೆ ಹಾಗೇನೆ ಒನ್ ಅವರ್ ಆದರೂ ಬೇಕಾಗುತ್ತೆ ಇಡಲಿಕ್ಕೆ ಫ್ರಿಜ್ ಇವಾಗ ಆಲ್ಮೋಸ್ಟ್ ಎಲ್ಲರ ಮನೆಯಲ್ಲೂ ಇದ್ದೇ ಇರುತ್ತಲ್ವ ಹಾಗಾಗಿ ನಾನು ಹೇಳಿದಷ್ಟೇ ಎರಡು ನಿಮಿಷದಲ್ಲೇ ಸೆಟ್ ಆಗಿಬಿಡುತ್ತೆ ನೋಡಿ ಎರಡು ನಿಮಿಷ ಫ್ರಿಜ್ಜಲ್ಲಿ ಇಟ್ಟಿದೆ ನೋಡಿ ಸೆಟ್ ಆಗಿದೆ ನಾವು ಮಾರ್ಕ್ ಮಾಡ್ಕೊಂಡಿದ್ವಲ್ಲ ಅದಕ್ಕೆ ಇವಾಗ ಡೀಪ್ ಆಗಿ ಕಟ್ ಮಾಡಿಕೊಂಡು ಪೀಸಸ್ನ ರಿಮೂವ್ ಮಾಡಿದ್ರೆ ಆಯಿತು ಎರಡರಿಂದ ಮೂರು ನಿಮಿಷದ ಒಳಗೆ ಒಳಗಡೆ ಆಗುವಂತ ಹಾಲು ಕೋವಾ ರೆಡಿ ಹಾಗೇನೆ ತುಂಬಾ ಆರೋಗ್ಯಕ್ಕೂ ಸಹ ಒಳ್ಳೆಯದು ಯಾಕೆಂದ್ರೆ ತುಪ್ಪನ ಯೂಸ್ ಮಾಡಿರ್ತೀವಿ ನಾವಿಲ್ಲಿ ಮಕ್ಕಳಿಗೆ ಎಷ್ಟು ಬೇಕಾದ್ರೂ ಧಾರಾಳವಾಗಿ ಕೊಡ್ಬೋದು ನಾವು ನೋಡಿ ಪೀಸಸ್ ಸಹ ಎಷ್ಟು ನೀಟಾಗಿ ರಿಮೂವ್ ಆಗ್ತಾ ಇದೆ ಎಲ್ಲೂ ಕಟ್ ಕಟ್ ಆಗ್ತಾ ಇಲ್ಲ ಇನ್ ಕೇಸ್ ನೀವೇನಾದರೂ ತುಪ್ಪ ಕಡಿಮೆ ಪ್ರಮಾಣದಲ್ಲಿ ಹಾಕಿದರೆ ಈ ರೀತಿ ಸ್ಮೂತ್ ಟೆಕ್ಸ್ಚರ್ ಆಗಿ ಹಾಲು ಕೋವಾ ಬರಲ್ಲ ಪೀಸಸ್ ಪೀಸಸ್ ಪುಡಿ ಪುಡಿ ಥರ ಆಗಿಬಿಡುತ್ತೆ ಅವಾಗ ಇದನ್ನ ಮಾಡಿ ನೀವು ಹದಿನೈದರಿಂದ ಇಪ್ಪತ್ತು ದಿನಗಳ ಕಾಲ ಸ್ಟೋರ್ ಮಾಡ್ಕೋಬೋದು ಏನು ಹಾಳಾಗಲ್ಲ ನೀರನ್ನಾಗ್ಲಿ ಹಾಲನ್ನಾಗಲಿ ಸ್ವಲ್ಪನೂ ಸ್ವಲ್ಪನು ಇರೋ ಕಾರಣ ಸ್ವಲ್ಪನೂ ಇದು ಹಾಳಾಗಲ್ಲ ಒಂದು ಹಾಲ್ಕೋವನ ಈ ರೀತಿ ಓಪನ್ ಮಾಡಿ ತೋರಿಸ್ತೀನಿ ನೀವು ನೋಡ್ಬೋದು ಎಷ್ಟು ಸಾಫ್ಟ್ ಆಗಿ ಪರ್ಫೆಕ್ಟ್ ಟೆಕ್ಸ್ಚರ್ ಬಂದಿದೆ ಯೂಶಲಿ ಹಾಲ್ಕೋವನ ಮೈದಾದಲ್ಲಿ ಮಾಡ್ತೀವಿ ಮೈದಾದಲ್ಲಿ ಮಾಡೋದಾದರೆ ಅದನ್ನು ತುಂಬ ಚೆನ್ನಾಗಿ ತುಪ್ಪದಲ್ಲಿ ಹುರಿದು ತಣ್ಣಗಾಗ್ಲಿ ಆ ನಂತರ ನಾವು ಮಾಡೋದು ಮೈದಾ ಹುರಿಲಿಕ್ಕೆ ಒಂದು ಇಪ್ಪತ್ತು ನಿಮಿಷ ಬೇಕಾಗುತ್ತೆ ಇದು ಏನು ಹುರಿಯೋದೇನು ಕೆಲಸ ಇರೋದಿಲ್ಲ ಹಾಗಾಗಿ ಎರಡು ನಿಮಿಷದಲ್ಲಿ ರೆಡಿ ಆಗುತ್ತೆ ಸೊ ನೋಡಿದ್ರಿ ಅಲ್ವಾ ಸಿಂಪಲ್ ಆಗಿ ಹುರ್ಗಡ್ಲೆನೋ ಉಪಯೋಗಿಸಿ ಯಾವ ರೀತಿ ಹಾಲ್ಕೋವಾ ಮಾಡೋದು ಅಂತ ಇವತ್ತಿನ ರೆಸಿಪಿ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ಅನ್ಕೊಂಡಿದೀನಿ ಇಷ್ಟ ಆಗಿದ್ರೆ ದಯವಿಟ್ಟು ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಮರಿಬೇಡಿ ಥ್ಯಾಂಕ್ ಯು